ತುಮಕೂರಿನಲ್ಲಿ ಕೆಲವು ಪುಂಡರ ಹಾವಳಿ ಎಷ್ಟರ ಮಟ್ಟಿಗೆ ಹೆಚ್ಚಾಗ್ಬಿಟ್ಟಿದೆ ಅಂತಂದ್ರೆ ನಿಜಕ್ಕೂ ಅವ್ರಿಗೆ ಯಾರ ಭಯನೂ ಕೂಡ ಇಲ್ಲ, ಜೊತೆಗೆ ಸಾವಿನ ಭಯ ಕೂಡ ಇಲ್ಲ ಅನ್ನೋ ರೇಂಜಿಗೆ ಅವರು ಆ ಮಟ್ಟಕ್ಕೆ ಅವರು ಇಳಿದ್ಬಿಟ್ಟಿದ್ದಾರೆ. ಯಾಕಂದ್ರೆ ಈ ಕೆಲವರು ಹುಡುಗರಿಸಿ ಇರ್ತಾರಲ್ಲ, ಅವ್ರಿಗೆ ಈ ಬೈಕ್ಗಳು ಸಿಕ್ಬಿಟ್ರಂತ ಮುದೇ ಹೋಯ್ತಕತೆ. ಆ ಬೈಕ್ನಲ್ಲಿ ಯಾವ ರೀತಿಯಾಗಿ ಆಟ ಆಡ್ತಾರೆ, ಅವರ ಒಂದು ಚಲ್ಲಾಪಿಲ್ಲಿಗೆ, ಅವರ ಒಂದು ಆಟಗಳಿಗೆ ಅಲ್ಲಿರುವಂಥ ಸಾರ್ವಜನಿಕರ ನಿಜಕ್ಕೂ ಕೂಡ ಜೀವನ ಕೈಯಲ್ಲಿ ಹಿಡ್ಕೊಂಡು ಓಡಾಡೋಂಗಾಗುತ್ತೆ. ಹಾಗಾದರೆ ಈ ಪುಂಡ್ರು ಮಾಡಿದಂತಹ ಕೆಲಸ ಆದರೂ ಏನು, ಇಲ್ಲಿ ಇಷ್ಟೆಲ್ಲ ಮಾಡಿಸಿದ್ರು ಕೂಡ ಪೊಲೀಸ್ನವ್ರು ಏನು ಮಾಡ್ತಾ ಇದ್ದಾರೆ? ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಬರ್ರಿ. ಆಡುಹಗಲೇ ಪುಂಡ್ರಿಂದ ಬೈಕ್ ವೀಲಿಂಗ್ ಮಾಡ್ತಾ ಇದ್ದಾರೆ ತುಮಕೂರಿನಲ್ಲಿ. ಬೈಕ್ ವೀಲಿಂಗ್ಗೆ ಕಡಿವಾಣ ಹಾಕಲು ಪೊಲೀಸರಿಂದ ಕೂಡ ಹರಸಾಹಸ ಆಗ್ತಾ ಇದೆ. ಇಲ್ಲಿ ತುಮಕೂರಿನ ಸದಾಶಿವ ನಗರ ರಿಂಗ್ ರಸ್ತೆ, ಅಲ್ಲಿ ಒಂದು ಬೈಕ್ ವೀಲಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಗಂಟೆಗಟ್ಟಲೆ ವೀಲಿಂಗ್ ಮಾಡ್ತಾರೆ, ಬೈಕ್ ವೀಲಿಂಗ್ ಮಾಡ್ತಾರೆ ಈ ಪುಂಡ್ರು. ಈ ಪುಂಡ ಅಟ್ಟಹಾಸಕ್ಕೆ ನಿಜಕ್ಕೂ ಕೂಡ ಕೊನೆನೇ ಇಲ್ಲ ಅನ್ನೋ ರೀತಿ ಆಗಿದೆ. ಸಾರ್ವಜನಿಕರಿಂದ ಮೊಬೈಲ್ನಲ್ಲಿ ವೀಲಿಂಗ್ ದೃಶ್ಯಾವಳಿಗಳನ್ನು ಸೆರೆ ಹಿಡಿದು ತಲುಪಿಸಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ಕರ್ಕಶವಾದ ಶಬ್ದಗಳು ಮೂಡ್ತಾ ಇರುತ್ತೆ ಆ ಬೈಕ್ಗಳಿಂದ ವೀಲಿಂಗ್ ಮಾಡಿಕೊಂಡು. ಸಾರ್ವಜನಿಕರಿಗೆ ಸಾಕಷ್ಟು ಭಯ ಉಂಟು ಮಾಡ್ತಿದ್ದಾರೆ. ಅಪ್ಪಿತಪ್ಪಿ ಈ ಇವರು ಬರುವಂಥ ಸಮಯದಲ್ಲಿ ಯಾರಾದರೂ ವಯಸ್ಸಾಗಿರೋರು ಅಥವಾ ಮಕ್ಕಳು ಮರಿಗಳು ಯಾರಾದರೂ ಅಡ್ಡಕ್ಕೆ ಬಂದರೆ ಏನು ಗತಿ ಅನ್ನೋ ಒಂದು ಭಯ ಶುರುವಾಗಿರುವಂಥದ್ದು. ಇಷ್ಟೆಲ್ಲ ಇದ್ರೂ ಕೂಡ ಪೊಲೀಸ್ನವರು ಹರಸಾಹಸ, ಇವ್ರನ್ನ ಮಠ ಹಾಕಲು ಹರಸಾಹಸ ಅಂದರೆ ಯಾವುದ್ರಿ ಸ್ವಾಮಿ ಹರಸಾಹಸ? ನಾಲ್ಕು ಒದ್ದುಬಿಟ್ಟು ಒಳಗಡೆ ಹಾಕ್ಬೇಕಂತವ್ರಿಗೆಲ್ಲರೂ ಕೂಡ ನಾಲ್ಕು ಒದ್ದು ಒಳಗಡೆ ಹಾಕ್ತಾ ಗೊತ್ತಾಗುತ್ತೆ ಅವ್ರು ಯಾರು. ಏನು ದೊಡ್ಡ ದೊಡ್ಡ ಯುವಕರನ್ನೆಲ್ಲ ಇನ್ನೂ ಚಿಕ್ಕ ಚಿಕ್ಕರು ಮುಖದ ಮೇಲೆ ಮೀಸಲು ಮುಂದಿರಲ್ಲ ಯೋಗ್ಯತೆಗಳಿಗೆ, ಈ ರೀತಿಯಾದಂಥ ಕೆಲಸಗಳನ್ನ ಮಾಡಿಕೊಂಡು ಸಾರ್ವಜನಿಕರಿಗೆ ತೊಂದರೆಗಳನ್ನ ಕೊಟ್ಕೊಂಡು ಎಲ್ಲ ಏನೋ ಮಾಡ್ಕೊಳ್ಳೋದು, ಪೆಟ್ರೋಲಿಗೆ ಕಾಸು ಹಂಚ್ಕೊಳ್ಳೋದು, ಯಾವುದೋ ಒಂದು ಬೈಕ್ ಇರುತ್ತೆ, ಈ ರೀತಿಯಾದ ಕೆಲಸಗಳನ್ನ ಮಾಡ್ಕೊಳ್ಳುವಂಥದ್ದು. ಇದೇನು ಪೊಲೀಸ್ನವ್ರಿಗೆ ಗೊತ್ತಿಲ್ಲದಿರೋ ವಿಚಾರ ಏನಲ್ಲ, ಗೊತ್ತಿರುತ್ತೆ ಯಾರು ಏನು ಮಾಡ್ತಿರ್ತಾರೆ ಅನ್ನೋದು ಕೂಡ ಗೊತ್ತಿರುತ್ತೆ. ಕೆಲವು ಬಾರಿ ಗೊತ್ತಾಗಲ್ಲ, ಎಷ್ಟು ದಿನ ಗೊತ್ತಿರಲ್ವಾ, ಹೇಳಿರಲ್ವಾ, ಯಾರೆಲ್ಲ ಏನೇನು ಮಾಡ್ತಿರೋದು ಗೊತ್ತಿರಲ್ವಾ. ನಾಲ್ಕು ಜನಕ್ಕೆ ಹಿಡಿದು ಒದ್ದು ಒಳಗಡೆ ಹಾಕ್ತಾಗ ಎಲ್ಲರೂ ಸುಮ್ಮನೆ ಆಗ್ತಾರೆ. ಅವಾಗ ಭಯ ಇರಬೇಕು, ಯಾವತ್ತೂ ನಮ್ಮ ಕಾನೂನುಗಳು ಕೆಲವೊಂದಷ್ಟು ವಿಚಾರಗಳಲ್ಲಿ ಭಯ ಇರಬೇಕು. ಭಯಗಳಿಲ್ಲ ಅಂದಾಗಲೇ ಈ ರೀತಿಯಾಗಿ ಆಡುವಂಥದ್ದು ನೋಡಬೇಕು. ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇದಕ್ಕೆ ಕಠಿಣ ಕ್ರಮವನ್ನು ವಹಿಸ್ತಾರೆ ನಮ್ಮ ತುಮಕೂರಿನ ಮಾನ್ಯ ಎಸ್ ಪಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಏನಿದ್ದಾರೆ, ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಅವರು ಯಾವ ರೀತಿಯಾಗಿ ಇವರಿಗೆ ಸೂಚನೆಗಳನ್ನ ಕೊಡ್ತಾರೆ ಅಲ್ಲಿನ ಆ ಭಾಗದ ಪೊಲೀಸರಿಗೆ, ಅಥವಾ ಈ ರೀತಿಯಾಗಿ ಉಚ್ಚಾಟ ಮರೆಯುವಂತಹ ಯುವಕರ ಮೇಲೆ ಯಾವ ರೀತಿಯಾಗಿ ಸೂಚನೆಯನ್ನು ಕೊಡ್ತಾರೆ ನೋಡಬೇಕಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಗಜೇಂದ್ರ ದೂರವಾಣಿ ಸಂಪರ್ಕ ಇದ್ದಾರೆ. ಗಜೇಂದ್ರ ನೋಡಿ, ಒಂದು ಈ ರೀತಿಯಾಗಿ ರಸ್ತೆಗಳ ಮೇಲೆ ಅನಗತ್ಯವಾಗಿ ಪುಂಡಾಟ ಮೆರೆಯುವಂಥದ್ದು ಕಾನೂನು ಬಾಹಿರ ಒಂದು, ಜೊತೆಗೆ ಇದೇನು ಹೊಸದೇನಲ್ಲ, ಪ್ರತಿನಿತ್ಯನೂ ಕೂಡ ಈ ಕಾಲೇಜು ಕೆಲವೊಂದಷ್ಟು ಯುವಕರು, ಕಾಲೇಜ್ ಹುಡುಗರು ಅಂತೆಲ್ಲ ಕೆಲವೊಂದಷ್ಟು ಯುವಕರು ಈ ಬೈಕ್ಗಳಲ್ಲಿ ವೀಲಿಂಗ್ ಮಾಡಿಕೊಂಡು ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥದ್ದು ಸಹಜವಾಗಿ ನೋಡ್ತಾ ಇರ್ತೀವಿ. ಇಷ್ಟಿದ್ರೂ ಕೂಡ ಪೊಲೀಸ್ನವರ ಭಯವೇ ಇಲ್ಲ ಅನ್ನೋ ರೀತಿ ವರ್ತಿಸ್ತಾರೆ ಅಂದರೆ ಹಾಗಾದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ, ಜೊತೆಗೆ ಇವರಿಗೆ ಭಯನೇ ಇಲ್ವಾ? ಖಂಡಿತವಾಗ್ಲೂ ಹೆಸರಾಜ್, ಈ ಬಗ್ಗೆ ಈಗಾಗಲೇ ಸಾರ್ವಜನಿಕರು ತಾವೇನು ಹೇಳಿದ ಹಾಗೆ ಭಯವೇ ಇಲ್ಲದ ರೀತಿಯಲ್ಲಿ ಈಗಾಗಲೇ ಪುಂಡರ ರೀತಿ ಏನು ವರ್ತನೆಯನ್ನ ತೋರಿಸ್ಕೊಂಡು ರಸ್ತೆ ಮೇಲೆ ವೀಲಿಂಗ್ ಗಳನ್ನ ಮಾಡ್ಕೊಂಡು ಅಲ್ಲಿರುವಂತ ಸಾರ್ವಜನಿಕರಿಗೆ ಮತ್ತೆ ಪ್ರಯಾಣಿಕರಿಗೆ ಭಯವನ್ನ ಸೃಷ್ಟಿ ಮಾಡುವಂತ ಇಂತರ ಈ ರೀತಿ ಪುಂಡರ ವಿರುದ್ಧ ಏನು ಪೊಲೀಸರು ಕೂಡ ಕ್ರಮ ಕೈಗೊಳ್ಳೋದು ಮುಂದಾಗಬೇಕು ಅನ್ನೋದು ಕೂಡ ನಮ್ಮ ಆಶಯ ಕೂಡ ಆಗಿರುವಂತದ್ದು. ಯಾಕಂದ್ರೆ ವೀಲಿಂಗ್ ಮಾಡ್ತಾ ಇಷ್ಟು ಜನಕ್ಕೆ ಅಕಸ್ಮಾತ್ ಏನಾದ್ರು ಅನಾಹುತ ಆದ್ರೆ ಇದಕ್ಕೆ ನೇರ ಹೊಣೆ ಪೊಲೀಸ್ ಇಲಾಖೆ ಆಗುತ್ತೆ. ಯಾಕಂದ್ರೆ ರಸ್ತೆ ಮೇಲೆ ವೀಲಿಂಗ್ ಮಾಡೋದು ಅಪರಾಧ ಅಂತ ಈಗಾಗಲೇ ರಾಜ್ಯದಲ್ಲಿ ಸರ್ಕಾರವು ಕೂಡ ಘೋಷಣೆ ಮಾಡಿರುವಂತದ್ದು. ಇದನ್ನು ಕೂಡ ಲೆಕ್ಕಿಸದೆ ಈ ರೀತಿ ವೀಲಿಂಗ್ ಗಳನ್ನ ಪದೇ ಪದೇ ದಿನನಿತ್ಯವೂ ಕೂಡ ರಿಂಗ್ ರಸ್ತೆಯಲ್ಲಿ ಏನು ಸದಾಶಿವನಗರ ನೀವು ದೃಶ್ಯಾವಳಿಗಳನ್ನ ನೋಡ್ತಾ ಇರ್ಬೋದು, ಈ ರೀತಿ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ಭಯ ಸೃಷ್ಟಿ ಆಗ್ದಲೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ವೀಲಿಂಗ್ ಗಳನ್ನ ಮಾಡ್ತಾ ಪಕ್ಕದಲ್ಲಿ ಓಡಾಡುವಂತ ವಾಹನಗಳಿಗೆ ಬಹಳ ತೊಂದರೆ ಆಗುವಂತದ್ದು. ಇವರಿಂದ ಸಾಕಷ್ಟು ಕುಟುಂಬಗಳಿಗೆ ಮತ್ತೆ ಪ್ರಯಾಣಿಕರಿಗೆ ಭಯ ಸೃಷ್ಟಿ ಆಗಿರುವಂತದ್ದು ಮತ್ತೆ ಅನಾಹುತಗಳು ಆಗ್ಬೋದು ಅನ್ನೋ ಒಂದು ಕಾರಣವೂ ಕೂಡ ಇರುವಂತದ್ದು. ಯಶರಾಜ್ ಅಲ್ಲ, ಒಂದು ಇಲ್ಲಿ ಪ್ರಶ್ನೆ ಕಾಡುವಂಥದ್ದು, ಇದೇನು ಇವತ್ತು ನಿನ್ನೆ ಮಾಡ್ತಿರುವಂಥ ಕೆಲಸಗಳೇನಲ್ಲ, ಅವರು ಪ್ರತಿನಿತ್ಯ ಈ ರೀತಿ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಹಾಗಾದ್ರೂ ಕೂಡ ಪೊಲೀಸ್ ಇಲಾಖೆ ಯಾಕೆ ಇದ್ರ ಬಗ್ಗೆ ಮೌನ ವಹಿಸಿದೆ, ಇವ್ರ ಬಗ್ಗೆ ಒಂದು ಕ್ರಮ ಕೈಗೊಳ್ಳದಿರೋದಕ್ಕೆ ಏನ್ ಕಾರಣ ಆಗಿದ್ರೆ? ಯಶರಾಜ್, ಏನ್ ನಂಬರ್ ಪ್ಲೇಟ್ ಗಳನ್ನ ತೆಗೆದು ಈ ರೀತಿ ವೀಲಿಂಗ್ ಮಾಡುವಂತದ್ದು, ಮತ್ತೆ ಎಲ್ಲೂ ಸಿಸಿ ಕ್ಯಾಮ್ರಾ ಇಲ್ದೇ ಇರುವಂತ ಜಾಗದಲ್ಲಿ ಈ ರೀತಿ ಮಾಡುವಂತದ್ದು ಪುಂಡರಿಗೆ ಒಂದು ಇದೊಂದು ಥ್ರಿಲ್ ಆಗಿರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಏನು ಅಮೋಘವೂ ಕೂಡ ಇದನ್ನ ಸಾರ್ವಜನಿಕರು ಮಾಡಿರುವಂತ ವಿಡಿಯೋನ
ತೋರಿಸಿ ಅಂದ್ರೆ ಪ್ರಸಾರ ಮಾಡ್ತಾ ಈ ರೀತಿಯ ಒಂದು ಒತ್ತಾಯವನ್ನ ಅಂದ್ರೆ ಮನವಿಯನ್ನ ಮಾಡ್ತಾ ಇರುವಂತದ್ದು ಪೊಲೀಸ್ ಇಲಾಖೆಗೆ. ದಯಮಾಡಿ ಇಂಥವರನ್ನ ಒದ್ದು ಒಳಗಾಕಿದ್ರೆ ಒಂದು ರೀತಿ ಶಿಕ್ಷೆಯನ್ನ ಕೊಟ್ರೆ ಈ ರೀತಿ ಆಗಲ್ಲ ಮುಂದಿನ ಬಾರಿ. ಮತ್ತೆ ಇದು ಎಲ್ಲರಿಗೂ ಕೂಡ ಮಾದರಿ ಆಗ್ಬೇಕು. ಈಗ ಶಿಕ್ಷೆ ಕೊಡುವಂತದ್ದು ಎಲ್ಲರಿಗೂ ಕೂಡ ಒಂದು ಎಚ್ಚರಿಕೆ ಆಗ್ಬೇಕು ಅನ್ನೋಂಥದ್ದು ನಮ್ಮ ಆಶಯ ಕೂಡ ಶಿರಾಜ್. ಹಾಗಾದ್ರೆ ಪೊಲೀಸ್ ಇಲಾಖೆ ಏನ್ ಹೇಳಿದೆ ಇದ್ರ ಬಗ್ಗೆ? ಪೊಲೀಸ್ ಇಲಾಖೆ ಈಗಾಗಲೇ ಇದ್ರ ಬಗ್ಗೆ ತನಿಖೆ ನಡೆಸ್ತಾ ಇರುವಂತದ್ದು. ಯಾರು ಈ ಒಂದು ವ್ಯಕ್ತಿ ಮತ್ತೆ ಗಾಡಿ ಮತ್ತೆ ನಂಬರ್ ಪ್ಲೇಟ್ ಇಲ್ಲದ ಕಾರಣ ಈ ಗಾಡಿಯನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಕ್ಕೆ ತನಿಖೆಗೂ ಕೂಡ ಮುಂದಾಗಿದೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಗಜೇಂದ್ರ. ನೋಡ್ಬೇಕು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಏನಾದ್ರೂ ಒಂದಷ್ಟು ನಿಲ್ಲುವಂತ ಕೆಲಸಗಳಾಗ್ತಾವ ಅಥವಾ ನೀವೇನಾದ್ರೂ ಮಾಡ್ಕೊಳ್ಳಿ. ನಮ್ಗೆ ಗೊತ್ತಿಲ್ಲ, ನಂಬರ್ ಪ್ಲೇಟ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಏನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ, ನಿಮ್ ಪಾಡಿ ನೀವು ವೀಲಿಂಗ್ ಮಾಡಿ ಅಂತ ಇಲಾಖೆ ಮೌನ ವಹಿಸುತ್ತಾ ನೋಡ್ಬೇಕಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.